ಜಸ್ಟ್ ಆಸ್ಕಿಂಗ್ ಅಂತ ಪದೇ ಪದೇ ಪ್ರಶ್ನೆ ಕೇಳ್ತಾ ಇದ್ದಂತಹ ನಟ ಕಮ್ ಸೋ ಕಾಲ್ಡ್ ಬುದ್ಧಿಜೀವಿ ಪ್ರಕಾಶ್ ರಾಜ್ ಈ ವಿಷಯಕ್ಕೆ ಜಸ್ಟ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಶಾಲೆಗಳಲ್ಲಿ ರಂಗ ಚಟುವಟಿಕೆಗಳನ್ನು ನಡೆಸುವ ಸಂಬಂಧ ತಮ್ಮ ಸಂಸ್ಥೆಗೆ ಸರ್ಕಾರದಿಂದ ಹಣ ಸಿಗುತ್ತೆ ಅನ್ನೋ ಸುದ್ದಿಯ ಬಗ್ಗೆ ಪ್ರಕಾಶ್ ರಾಜ್ ಈ ಬಗ್ಗೆ ಚಕಾರ ಎತ್ತುತ್ತಿಲ್ಲ. ಪ್ರಕಾಶ್ ರಾಜ್ ರವರ ನಿರ್ದಿಗಂತ ರಂಗ ತಂಡಕ್ಕೆ ಸರ್ಕಾರಿ ಹಣ ಪೂರೈಸಲು ರಾಜ್ಯ ಸರ್ಕಾರ ನಿರ್ಧರಿಸಿದಂತಿದೆ. ಆ ಮೂಲಕ ಪಾಪ ಎಷ್ಟೋ ವರ್ಷಗಳಿಂದ ರಂಗಭೂಮಿಯೇ ಸರ್ವಸ್ವ ಅಂತ ದುಡಿದಿರೋ ರಂಗಕರ್ಮಿಗಳ ಹೊಟ್ಟೆಯ ಮೇಲೆ ಹೊಡೆಯಲು ಸರ್ಕಾರ ಮುಂದಾಗಿದೆ. ಅಥವಾ ಕಾಂಗ್ರೆಸ್ ಪರವಾಗಿ ಮಾತನಾಡುವ ಪ್ರಕಾಶ್ ರಾಜ್ಗೆ ಸರ್ಕಾರ ಋಣ ಸಂದಾಯ ಮಾಡಲು ತೀರ್ಮಾನಿಸಿದಂತಿದೆ. ಏನಿದು ನಿರ್ದಿಗಂತ ವಿವಾದ? ಸರ್ಕಾರಿ ವಸತಿ ಶಾಲಾ ವಿದ್ಯಾರ್ಥಿಗಳಿಗೆ ರಂಗ ತರಬೇತಿ ನೀಡುವ ವಿನೂತನ ಯೋಜನೆಯೊಂದಕ್ಕೆ ರಾಜ್ಯ ಸರ್ಕಾರ ಚಾಲನೆ ನೀಡಿದೆ. ಈ ಯೋಜನೆಗೆ ಸರ್ಕಾರದ್ದೇ ಆದ ರಂಗಾಯಣದ ರಂಗ ಸಿಬ್ಬಂದಿಯನ್ನ ಬಳಸಿಕೊಳ್ಳುವುದನ್ನು ಬಿಟ್ಟು ಸರ್ಕಾರ ಖಾಸಗಿ ರಂಗಕರ್ಮಿಗಳ ಬಳಕೆಗೆ ನಿರ್ಧರಿಸಿದೆ. ಇದು ಖಂಡಿತ ತಪ್ಪಲ್ಲ. ಆದ್ರೆ ಇಲ್ಲಿನ ಚರ್ಚಾ ವಿಷಯ ಅದಲ್ಲ. ಇಲ್ಲಿ ಪ್ರಕಾಶ್ ರಾಜ್ ಹೆಸರು ತಂದಿದ್ದಕ್ಕೆ ಕಾರಣ ಇದೆ. ದ ಫೈಲ್ ಡಾಟ್ ಇನ್ ಮಾಧ್ಯಮ ಸಂಸ್ಥೆ ಸುದ್ದಿಯೊಂದನ್ನು ಪ್ರಕಟಿಸಿತ್ತು. ರಾಜ್ಯ ಸರ್ಕಾರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ರಂಗ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲು ನಿರ್ಧರಿಸಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ವಿವಿಧ ವಸತಿ ಶಾಲೆಗಳಿಗೆ ಸೂಚನಾ ಪತ್ರವನ್ನ ಕಳಿಸಿದೆ. ನಿರ್ದಿಗಂತ ರಂಗ ಸಂಸ್ಥೆ ಸೇರಿದಂತೆ ರಾಜ್ಯದ ಇತರ ಖಾಸಗಿ ರಂಗ ತಂಡಗಳ ಜೊತೆ ಒಪ್ಪಂದ ಮಾಡಿಕೊಂಡು ತಮ್ಮ ತಮ್ಮ ವಸತಿ ಶಾಲೆಗಳಲ್ಲಿನ ಮಕ್ಕಳಿಗೆ ರಂಗ ತರಬೇತಿ ನೀಡಲು ಕ್ರಮ ಕೈಗೊಳ್ಳಬೇಕೆಂದು ಈ ಪತ್ರದಲ್ಲಿ ಸೂಚಿಸಲಾಗಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಸೂಚನಾ ಪತ್ರದಲ್ಲಿ ನಿರ್ದಿಗಂತ ರಂಗ ಸಂಸ್ಥೆಯ ಹೆಸರನ್ನು ಮಾತ್ರ ನಮೂದಿಸಲಾಗಿದೆ. ಇದಿಷ್ಟೇ ಆಗಿದ್ರೆ ಸಮಸ್ಯೆ ಇರ್ತಿರ್ಲಿಲ್ಲ. ರಂಗ ತಂಡಗಳಿಗೆ ಆಯಾ ವಸತಿ ಶಾಲೆಗಳೇ 50,000 ರೂಪಾಯಿಗೆ ಮೀರದಂತೆ ಹಣವನ್ನು ರಂಗ ತಂಡಗಳಿಗೆ ಒದಗಿಸಿಕೊಡಬೇಕು ಎಂಬ ಅಂಶವನ್ನು ಇದರಲ್ಲಿ ಸೇರಿಸಲಾಗಿದೆ. ಈಗಾಗಲೇ ಹಣಕಾಸು ತೊಂದರೆಯಿಂದ ಬಳಲ್ತಾ ಇರೋ ಈ ವಸತಿ ಶಾಲೆಗಳು ರಂಗ ಚಟುವಟಿಕೆಗಳಿಗೆ ಎಲ್ಲಿಂದ ಹಣ ತರುವುದು ಎಂಬುದು ಇಲ್ಲಿ ಯಕ್ಷ ಪ್ರಶ್ನೆಯಾಗಿದೆ. ವಸತಿ ಶಾಲೆಗಳ ಮೇಲ್ವಿಚಾರಣೆಗೆ ಮೊದಲು 1 ಲಕ್ಷ ರೂಪಾಯಿ ವರ್ಷಕ್ಕೆ ನೀಡಲಾಗ್ತಾ ಇತ್ತು. ಕೋವಿಡ್ ಸಂದರ್ಭದಲ್ಲಿ ಇದನ್ನು 40,000 ಇಳಿಸಲಾಯಿತು. ಈಗಲೂ ಇಷ್ಟೇ ಇದೆ. ಈಗ ರಂಗ ಚಟುವಟಿಕೆಗಳಿಗೂ ಶಾಲೆಗಳೇ ಹಣ ಒದಗಿಸಬೇಕು ಅಂತ ಸೂಚಿಸಲಾಗಿದೆ. ಇದು ಹೇಗೆ ಸಾಧ್ಯ ಎಂಬುದು ವಸತಿ ಶಾಲೆಗಳ ಆಡಳಿತ ಮಂಡಳಿಗಳ ಪ್ರಶ್ನೆಯಾಗಿದೆ. ಒಟ್ಟಾರೆ ಈ ಯೋಜನೆಗೆ 4.20 ಕೋಟಿ ರೂಪಾಯಿ ಖರ್ಚಾಗಲಿದೆ ಎಂದು ಅಂದಾಜಿಸಲಾಗಿದೆ. ಸೂಚನಾ ಪತ್ರದಲ್ಲಿ ಕೇವಲ ನಿರ್ದಿಗಂತ ರಂಗ ಸಂಸ್ಥೆಯ ಹೆಸರನ್ನು ಮಾತ್ರ ನಮೂದಿಸಿರುವುದು ಒತ್ತಡ ತಂತ್ರ. ಹಾಗಾಗಿ ಎಲ್ಲಾ ಶಾಲೆಗಳು ಈ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಬೇಕಿದೆ. ಪ್ರಕಾಶ್ ರಾಜ್ ನೇತೃತ್ವದ ನಿರ್ದಿಗಂತ ಸಂಸ್ಥೆ ಈ ರೀತಿಯ ಚಟುವಟಿಕೆಗಳಿಗೆ ಪ್ರತಿ ಶಾಲೆಯಿಂದ 40,000 ರೂಪಾಯಿ ಬೇಡಿಕೆಯನ್ನ ಇಟ್ಟಿದೆ. ಶಾಲೆಯ ಪ್ರತಿನಿತ್ಯದ ಕೆಲಸ ಕಾರ್ಯಗಳಿಗೆ ದುಡ್ಡಿಲ್ಲ. ಇಂತಹ ಸಂದರ್ಭದಲ್ಲಿ ರಂಗ ಚಟುವಟಿಕೆಗಳಿಗೆ ದುಡ್ಡು ಬೇಕೆಂದು ನಿರ್ದಿಗಂತ ಸಂಸ್ಥೆ ಕೇಳಿದೆ. ಈ ವಿಚಾರದ ಇನ್ನೊಂದು ಮುಖ ನೋಡೋಣ. ರಾಜ್ಯದಲ್ಲಿ ಇಂತಹ ರಂಗ ಚಟುವಟಿಕೆಗಳಿಗೆ ಅಂತಾನೆ ರಂಗಾಯಣ ಇದೆ. ಅಥವಾ ಖಾಸಗಿಯಾಗಿ ಮೀನಾಸಂ ಅಥವಾ ಶಿವಸಂಚಾರದಂತ ರಂಗ ತಂಡಗಳು ಕೆಲಸ ಮಾಡಿವೆ. ಇದಿಷ್ಟೇ ಅಲ್ಲ, ತಮ್ಮನ್ನು ನಿಸ್ವಾರ್ಥದಿಂದ ರಂಗ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ 1,000+ ರಂಗಕರ್ಮಿಗಳಿದ್ದಾರೆ. ಅವರೆಲ್ಲರನ್ನು ಬಿಟ್ಟು ರಾಜ್ಯ ಸರ್ಕಾರ ದುಡ್ಡಿಗೆ ಬರವೇ ಇಲ್ಲದ ಪ್ರಕಾಶ್ ಅವರ ಸಂಸ್ಥೆಗೆ ಈ ಯೋಜನೆಯ ಲಾಭ ಮಾಡಿಕೊಡಲು ಹೊರಟಿದೆ. ಜಸ್ಟ್ ಆಸ್ಕಿಂಗ್ ಎನ್ನುತ್ತ ಏನೆಲ್ಲ ಮಾತನಾಡುವ ಪ್ರಕಾಶ್ ರಾಜ್ ತಮ್ಮವರದೇ ಹೊಟ್ಟೆಯ ಮೇಲೆ ಹೊಡೆಯಲು ನಿರ್ಧರಿಸಿಬಿಟ್ರ? ಹೀಗೊಂದು ಪ್ರಶ್ನೆ ಈಗ ರಾಜ್ಯದ ರಂಗಕರ್ಮಿಗಳಿಂದಲೇ ಕೇಳಿ ಬರ್ತಾ ಇದೆ. ಈ ವಿಷಯದಲ್ಲಿ ಪ್ರಕಾಶ್ ರಾಜ್ ಇದುವರೆಗೆ ತುಟಿ ಬಿಚ್ಚಿಲ್ಲ. ಮಣಿಪುರದಲ್ಲಿ, ಲಡಾಖ್ನಲ್ಲಿ, ಉತ್ತರ ಪ್ರದೇಶದಲ್ಲಿ ಆದ ಅನ್ಯಾಯಗಳ ಬಗ್ಗೆ ಎಲ್ಲ ದೊಡ್ಡ ಗಂಟಲಲ್ಲಿ ಜಸ್ಟ್ ಆಸ್ಕಿಂಗ್ ಅಂತ ಪ್ರಶ್ನೆ ಕೇಳುವ ಪ್ರಕಾಶ್ ರಾಜ್ ಈ ವಿಚಾರದಲ್ಲಿ ಮಾತ್ರ ಜಸ್ಟ್ ಸೈಲೆಂಟ್ ಆಗಿದ್ದಾರೆ. ಇದು ನಿಜಕ್ಕೂ ಜಸ್ಟ್ ವಂಡರಿಂಗ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲವೇನೋ.